ಇದೀಗ ಕೊಪ್ಪಳದಲ್ಲೂ ಕೂಡ ಎನ್ ಐ ಎ ರೈಡ್ ಆಗಿದ್ದು ಒಬ್ಬರನ್ನ ವಶಕ್ಕೆ ಕೂಡ ಬರ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳೀಗ ಕೊಪ್ಪಳದ ಪಿ ಎಫ್ ಐ ಅಧ್ಯಕ್ಷ ಅಬ್ದುಲ್ ಫಯಾಜ್ ಅಬ್ದುಲ್ ಫಯಾಜ್ ನ ಅರೆಸ್ಟ್ ಮಾಡಿದ್ದಾರೆ ಗಂಗಾವತಿ ನಗರದ ಮನೆಯಲ್ಲೇ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಫಯಾಜ್ ನ ಅರೆಸ್ಟ್ ಮಾಡಿದ್ದಾರೆ ಅಬ್ದುಲ್ ಫಯಾಜ್ ಬೆಂಗಳೂರಿಗೆ ಈಗ ಪೊಲೀಸರು ಕರೆತರ್ತಾ ಇದ್ದಾರೆ ಏನೋ ಮಾಹಿತಿ ಗೊತ್ತಾಗಿರಬಹುದು ಎಲ್ಲವನ್ನೂ ಕೂಡ ಬಿಟ್ಕೊಡಲ್ಲ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಕೊಪ್ಪಳದಲ್ಲೂ ಕೂಡ ಎನ್ ಐ ಎ ರೇಡ್ ಆಗಿದ್ದು ಪಿ ಎಫ್ ಐ ಅಧ್ಯಕ್ಷ ಅಬ್ದುಲ್ ಫಯಾಜ್ ಅಬ್ದುಲ್ ಫಯಾಜ್ನ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ಬೆಂಗಳೂರು ಕಡೆಗೆ ಕರ್ಕೊ ಬರ್ತಾ ಇದ್ದಾರೆ ಒಂದು ಮೂರು ಮೂರುವರೆ ಸಂದರ್ಭದಲ್ಲೇ ಬೆಳಗಿನ ಜಾವದಲ್ಲೇ ಕಚೇರಿಗಳ ಮೇಲೆ ಆ ಲೀಡರ್ಸ್ಗಳ ಮೇಲೆ ಕಾರ್ಯಕರ್ತರ ಮನೆ ಮೇಲೆ ರೈಡ್ ಮಾಡಿದ್ದಾರೆ ಎನ್ಐ ಅಧಿಕಾರಿಗಳು ಈಗ ಕೊಪ್ಪಳದಲ್ಲಿ ಪಿ ಎಫ್ ಐನ ಅಧ್ಯಕ್ಷ ಇದ್ದಂತಹ ಅಬ್ದುಲ್ ಫಯಾಜ್ ಇವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ರೈಡ್ ಆದ ನಂತರ ಅರೆಸ್ಟ್ ಮಾಡಿರೋದು ಏಕಾಏಕಿ ಅಲ್ಲ ಸದ್ಯಕ್ಕೆ ಏನೋ ಮಾಹಿತಿ ಸಿಗ್ದಂಗೆ ಕಾಣಿಸ್ತಾ ಇದೆ ಅಧಿಕಾರಿಗಳಿಗೆ ಮೇಲ್ನೋಟಕ್ಕೆ ಈಗ ಇಡಿಯೂ ಕೂಡ ಇದರ ಜೊತೆಗೆ ಕಾರ್ಯಾಚರಣೆ ಮಾಡ್ತಾ ಇದೆ ಒಟ್ಟಿಗೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಇಡಿ ಬರುವಂತದ್ದೇ ಹಣಕಾಸಿಗೆ ಸಂಬಂಧಪಟ್ಟಂತೆ ವ್ಯವಹಾರಗಳಿಗೆ ಸಂಗ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ಆಗಿದೆಯಾ ಇದಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ಇಡಿ ಹಾಗಾಗಿ ಇಲ್ಲೂ ಕೂಡ ಒಂದು ಜಾಯಿಂಟ್ ಆಗಿ ರೈಡ್ ರೇಡ್ ಮಾಡಿದ್ದಾರೆ ಅಂದಾಗ ಇಲ್ಲಿ ಮೇಲ್ನೋಟಕ್ಕೆ ಈ ಸಂಘಟನೆಗಳಿಗೆ ಹಣ ಪೂರೈಕೆ ಆಗ್ತಾ ಇದ್ದಿದ್ದು ಹೇಗೆ ಹಣ ವರ್ಗಾವಣೆ ಆಗ್ತಾ ಇದ್ದಿದ್ದು ಹೇಗೆ ಯಾರ ಕಡೆಯಿಂದ ಬರ್ತಿತ್ತು ಯಾವ ದೇಶದಿಂದ ಬರ್ತಾ ಇತ್ತು ಬೇರೆ ಬೇರೆ ದೇಶಗಳ ಲಿಂಕ್ ಇದೆಯಾ ಕೇವಲ ರಾಜ್ಯದಲ್ಲಿ ಮಾತ್ರನಾ ಅಥವಾ ಬೇರೆ ದೇಶಗಳ ಲಿಂಕ್ ಕೂಡ ಇದೆಯಾ ಇದೆಲ್ಲದರ ಮಾಹಿತಿಯ ಜಾಡು ಹಿಡಿದು ಇವತ್ತು ಎನ್ಐ ಅಧಿಕಾರಿಗಳು ಮತ್ತು ಇಡಿ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮುಖಂಡ ಕಥೆ ನೀಡ್ತಾರೆ ಮುಖಂಡ ಕಥೆ ಈಗ ಕೊಪ್ಪಳದಲ್ಲೂ ಕೂಡ ಎನ್ ಐ ಎ ರೈಡ್ ಆಗಿದೆ ಅಲ್ಲಿ ಒಬ್ಬ ಲೀಡರ್ ಅಬ್ದುಲ್ ಫಯಾಜ್ ನನ್ನ ಈಗ ಆಲ್ರೆಡಿ ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಹೌದು ಏನಂದ್ರೆ ಕೊಪ್ಪಳದ ಗಂಗಾವತಿ ನಗರದಲ್ಲಿರುವಂತಹ ಪಿ ಎಫ್ ಐ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಅಬ್ದುಲ್ ಪಯಾಜ್ ಅನ್ನೋರನ್ನು ಈಗ ಎಸ್ ಪಿ ನೇತೃತ್ವದಲ್ಲಿ ಈಗಾಗಲೇ ಬೆಳಗಿನ ಜಾವ ಮೂರು ಗಂಟೆಗೆ ಹೋಗಿ ಅವರ ಮನೆಗೆ ಹೋಗಿ ಕರೆದು ಈಗಲೇ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಬಂದು ಈಗ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಈಗ ಏನಂದ್ರೆ ಇದು ಆ ಶಂಕಿತಾ ಅವ್ರ ನಡುವೆ ಇವ್ರಿಗೂ ಸಹ ಅಂದ್ರೆ ನೆಂಟಿದೆ ಅನ್ನುವ ಖಚಿತ ಮಾಹಿತಿ ಮೇರೆಗೆ ಬೆಂಗಳೂರಿಂದ ಬಂದಂತ ತಂಡದವರ ನೇತೃತ್ವದಲ್ಲಿ ಪೊಲೀಸ್ ಎಸ್ ಪಿ ಅವರ ನೇತೃತ್ವದಲ್ಲಿ ರಾತ್ರಿ ಬೆಳಗಿನ ಬೆಳಗಿನ ಜವಾನ್ ಇವ್ರನ್ನ ಅಂದ್ರೆ ಅಬ್ದುಲ್ ಕರೆದುಕೊಂಡು ಹೋಗಿದ್ದಾರೆ ಈಗ ಅವ್ರ ಜೊತೆಗೆ ಸಿಕ್ಕಿರುವಂತ ಲ್ಯಾಪ್ಟಾಪ್ ಆಗಿರ್ಬೋದು ಆಮೇಲೆ ಅವ್ರ ಪೆಂಡ್ರವ್ ಆಗಿರ್ಬೋದು ಮತ್ತು ದಾಖಲೆಗಳು ಸಹ ಸಾಕಷ್ಟು ಸಿಕ್ಕಿದೆ ಅಂತ ಹೇಳಿ ಈಗ ಎಸ್ ಪಿ ಅವರು ಹೇಳಿದ್ದಾರೆ ಒಟ್ಟು ಈಗೆಲ್ಲಾ ಮಾಹಿತಿ ಕಲೆಕ್ಟ್ ಮಾಡಿ ಈಗ ಎಸ್ ಪಿ ನೇತೃತ್ವದಲ್ಲಿ ಅವ್ರನ್ನ ಅಬ್ದುಲ್ ಪಯಾಜ್ನ ಬೆಂಗಳೂರು ಕರ್ಕೊಂಡು ಹೋಗಿ ಹೆಚ್ಚಿನ ಮಾಹಿತಿ ಮಾಹಿತಿ ಬರಬೇಕಾಗಿತ್ತು ಓಕೆ ಈಗ ಸುಮಾರು ಎಷ್ಟು ಕಡೆ ಕೊಪ್ಪಳದಲ್ಲಿ ನೋಡೋದಾದ್ರೆ ಎಷ್ಟು ಕಡೆ ರೈಡ್ ಆಗಿದೆ ಎಷ್ಟು ಜನ ಲೀಡರ್ಸ್ ಗಳ ಮನೆ ಮೇಲೆ ಈ ಅಬ್ದುಲ್ ಫಯಾಜ್ ಮಾತ್ರ ಬೇರೆಯವರು ಇದಾರಾ ಈಗ ಪ್ರಥಮ ಮಾಹಿತಿ ಪ್ರಕಾರ ಈಗಾಗಲೇ ಗಂಗಾವತಿ ನಗರದಲ್ಲಿರುವಂತಹ ಪಿ ಎಫ್ ಐ ಸಂಘಟನೆಯ ಅಧ್ಯಕ್ಷ ಆಗಿರುವಂತಹ ಅಬ್ದುಲ್ ಪಯೇಜ್ ಅವರನ್ನ ಮನೆಯವರ ಮೇಲೆ ಮನೆಯ ಮೇಲೆ ದಾಳಿ ಮಾಡಿ ಬೆಳಗಿನ ಜಾವ ಅವ್ರನ್ನೊಬ್ಬರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಬಟ್ ಇಲ್ಲಿ ಕೊಪ್ಪಳ ಜಿಲ್ಲೆಯಂತ ಈತನ ಒಬ್ಬರ ಮೇಲೆ ಶಂಕಿತ ಆರೋಪ ಬಂದಿದೆ ಕೇಳುವಂತೆ ಇವ್ರ ಮನೆಯಲ್ಲಿದ್ದಂತ ಲ್ಯಾಪ್ಟಾಪ್ ಆಗಿರ್ಬೋದು ಪ್ರಿಂಟರ್ ಆಗಿರ್ಬೋದು ದಾಖಲೆಗಳು ಮೂಲ ಅವ್ರು ಸಿಕ್ಕಿರೋ ದಾಖಲೆಗಳು ಸಹ ಸಿಕ್ಕಿದಾವಂತ ಮಾಹಿತಿ ಸಿಕ್ಕಿದಾವೆ ಒಟ್ಟಾರೆಯಾಗಿ ಇಲ್ಲಿ ಒಂದು ಸಂಗೀತದ ನಂಟು ಇದೆ ಎಂಬ ಎಲ್ಲೇ ಒಂದ್ ಕಡೆ ಅನುಮಾನ ಸಹ ಆಗ್ತಾ ಇದೆ ಒಟ್ಟಾರೆ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ ಧನ್ಯವಾದ ತಮ್ಮ ಕತ್ತಿ ಕೊಪ್ಪಳದಲ್ಲೂ ಕೂಡ ಪಿ ಎಫ್ ಐ ಸಂಘಟನೆಯ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಅಬ್ದುಲ್ ಫಯಾಜ್ ಅಂತ ಆತನ ಮನೆ ಮೇಲೂ ಏಕಾಏಕಿ ರೈಡ್ ಮಾಡಿದ್ದಾರೆ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ನೋಡಿ ರೈಡ್ ಆಗಿದ ಕಡೆ ಎಲ್ಲ ವಶಕ್ಕೆ ಪಡೆದುಕೊಳ್ತಾ ಇಲ್ಲ ಅರೆಸ್ಟ್ ಮಾಡ್ತಿಲ್ಲ ಪ್ರಮುಖವಾಗಿ ಎಲ್ಲಿ ಅನುಮಾನ ಹೆಚ್ಚು ಆಗ್ತಾ ಇದೆ ಅವರಿಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂಥವ್ರುಗಳನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ರಾಜ್ಯದಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಅಬ್ದುಲ್ ಫಯಾಜ್ ಮೊದಲಿಗೆ ಈಗ ಅರೆಸ್ಟ್ ಮಾಡ್ಕೊಂಡು ಬೆಂಗಳೂರು ಕಡೆ ಕರ್ಕೊ ಬರ್ತಾ ಇದ್ದಾರೆ ಪಿ ಎಫ್ ಐನ ರಾಜ್ಯಾಧ್ಯಕ್ಷ ಕೊಪ್ಪಳದಲ್ಲಿ ಆತನ ಇದೀಗ ಕರೆದುಕೊಂಡು ಬರ್ತಾ ಇದ್ದಾರೆ ಬೆಂಗಳೂರು ಕಡೆಗೆ ಇದು ಒಂದು ಕೇಸ್ ಆಯಿತು ಬೆಂಗಳೂರಿನಲ್ಲೂ ಒಂದು ಎರಡು ಮೂರು ಕಡೆ ಲೀಡರ್ಸ್ಗಳ ಮನೆ ಮೇಲೆ ಕಾರ್ಯಕರ್ತರ ಮನೆ ಮೇಲೆ ರೈಡ್ ಆಗಿದೆ ಅಲ್ಲೂ ಕೂಡ ಕೆಲವ್ರನ್ನ ಅರೆಸ್ಟ್ ಮಾಡ್ತಾರೆ ಅಥವಾ ಅಲ್ಲಿಗೆ ಬಿಡ್ತಾರ ಕಾದ್ ನೋಡಬೇಕು ಅಲ್ಲಿಗೆ ಬಿಡ್ತಾರ ಅಂದರೆ ಅವರಿಗೆ ಮಾಹಿತಿ ಏನೋ ಸರಿಯಾಗಿ ಸಿಕ್ಕಿದೆ ನಮಗೆ ಸಾಕು ಇಷ್ಟು ಮಾಹಿತಿ ಅಂತ ಅನ್ಸಿದ್ರೆ ಅಥವಾ ಮಾಹಿತಿಯ ಕೊರತೆ ಇದೆ ಇನ್ನೂ ಕೂಡ ಹೆಚ್ಚಿನ ಡೀಟೇಲ್ಸ್ ಅನ್ನು ಸಂಗ್ರಹಿಸಬೇಕು ಅನ್ನೋದಾದ್ರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಾರೆ ಮುಲಾಜೆ ನೋಡಲ್ಲ ಇಲ್ಲಿ ಪ್ರತಿಭಟನೆಯಾದರೂ ಮಾಡಿ ಇನ್ನೇನು ಘೋಷಣೆಗಳನ್ನಾದರೂ ಕುಕ್ಕೊಳ್ಳಿ ತಾಲೇ ಕೆಡಿಸ್ಕೊಳ್ಳಲ್ಲ ಅವ್ರು ಇದಕ್ಕೆಲ್ಲ ಅವ್ರು ಬಂದಿರುವಂಥದ್ದು ರೈಡ್ ಮಾಡಿ ತನಿಖೆ ಮಾಡಕ್ಕೆ ರೈಡ್ ಮಾಡ್ತಾರೆ ಮಾಹಿತಿಯನ್ನ ಕಲೆ ಹಾಕ್ತಾರೆ ಅವಶ್ಯಕತೆ ಇದ್ರೆ ಅರೆಸ್ಟ್ ಕೂಡ ಮಾಡ್ತಾರೆ ಮಾಡಿದಾರಲ್ಲ ಇಲ್ಲಿ ಅಬ್ದುಲ್ ಫಯಾಜ್ ರಾಜ್ಯಾಧ್ಯಕ್ಷ ಪಿ ಎಫ್ ಐನ ನ ರಾಜ್ಯಾಧ್ಯಕ್ಷ ಕೊಪ್ಪಳದಲ್ಲಿ ಅರೆಸ್ಟ್ ಮಾಡ್ಕೊಂಡು ಬೆಂಗಳೂರು ಕಡೆ ಕರ್ಕೊ ಬರ್ತಾ ಇದ್ದಾರೆ ಬಹಳ ದೊಡ್ಡ ದೊಡ್ಡ ರೈಡ್ ಇದು ಎ ದೇಶದ ಹಲವು ಕಡೆ ರಾಜ್ಯದ ಕೆಲ ಜಿಲ್ಲೆಗಳಲ್ಲೂ ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಏಕಕಾಲದಲ್ಲಿ ಎಲ್ಲಾ ಕಡೆ ನೋಡಿ ಮೂರು ಮೂರುವರೆಗೆ ವರೆಗೆ ಬೆಳಗ್ಗೆಯೇ ಆ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ ಬಹಳ ದೊಡ್ಡ ಬಹಳ ದೊಡ್ಡ ರೈಡ್ ಇದು ಇದೀಗ ಎನ್ ಐ ಎ ಮತ್ತು ಇ ಡಿ ಜಂಟಿಯಾಗಿ ರೈಡ್ ಮಾಡಿದ್ದಾರೆ ಇಡಿ ಸೇರಿದೆ ಅಂದ ತಕ್ಷಣ ನಮ್ಮೆಲ್ಲರ ತಲೆಗೆ ಹೋಗುವಂಥದ್ದು ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅಥವಾ ಇವರುಗಳಿಗೆ ಹಣ ಪೂರೈಕೆ ಎಲ್ಲ ಆಗ್ತಾ ಇತ್ತು ವ್ಯವಹಾರ ಹೇಗೆ ನಡೀತಾ ಇತ್ತು ದೇಶದಲ್ಲಿ ಇರುವಂತಹ ಸಂಪರ್ಕನ ಅಥವಾ ದೇಶದಿಂದ ಹೊರಗೂ ಕೂಡ ಹಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವ್ಯವಹಾರ ಇದೆಯಾ ಇತ್ತ ಇದೆಲ್ಲದ್ರ ಬಗ್ಗೆ ಇಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಹೋದ್ರೆ ಎನ್ ಅಧಿಕಾರಿಗಳು ಸದ್ಯಕ್ಕೆ ದೇಶದಲ್ಲಿ ನಡೀತಾ ಇದ್ದ ಈ ಕೃತ್ಯಗಳು ವಿಧ್ವಂಸಕ ಘಟನೆಗಳು ಏನಾದರೂ ಲಿಂಕ್ ಇದೆಯಾ ಹೊರ ದೇಶದಿಂದ ಸಂಪರ್ಕ ಇದೆಯಾ ಇದ್ರ ಬಗ್ಗೆ ಅವರು ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಬೆಂಗಳೂರಿನ